हाय फ्रेंड्स, श्री किचन चैनल के स्वागत। ई दिन नानु काशी हलवा मड्ता इदीनि। बन्नी हेग माडोदु अंत नोडोण। ಈಗ ಬುದ್ಗುಂಬಳಕಾಯಿ ಸಿಪ್ಪೆ ಎಲ್ಲ ತೆಗೆದು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಬಾಣಲಿಗೆ ಹಾಕ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ಬರುತ್ತೆ ತುರಿಯೋವಾಗ, ಅದನ್ನು ಅದ್ರ ಜೊತೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗೆ ನೀರೆಲ್ಲ ಅದರಲ್ಲಿ ಹೋಗೋವರೆಗೂ ನಾವು ಹಿಂಗೆ ಕೈಯಾಡಿಸ್ತಾ ತಿರುಗಿಸ್ತಾ ಇರಬೇಕು, ಅದೆಲ್ಲ ಡ್ರೈ ಆಗೋವರೆಗೂ. ಇದು ನೀರೆಲ್ಲ ಹೋಗಿದೆ ಮತ್ತು ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಸ್ಟೇಜಲ್ಲಿ ನಾನು ಸ್ವಲ್ಪ ಕೇಸರಿ ಹಾಕ್ತಾ ಇದ್ದೀನಿ, ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು. ನೋಡಿ, ನೀರಿನ ಅಂಶ ಅದರಲ್ಲಿಲ್ಲ, ಎಲ್ಲ ಫುಲ್ ಹೋಗಿದೆ. ಈಗ ನಾನು ಒಂದು ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ ಎಲ್ಲದಕ್ಕೂ. ಪುನಃ ಎಲ್ಲ ಮಿಕ್ಸ್ ಮಾಡಬೇಕು. ಈಗ ಸಕ್ಕರೆಯಲ್ಲಿ ಸಕ್ಕರೆ ಹಾಕಿದಾಗ ಸ್ವಲ್ಪ ಎಲ್ಲ ನೀರು ಇನ್ನೂ ಸ್ವಲ್ಪ ತೇವಾಂಶ ಬರುತ್ತೆ, ಆವಾಗ ಇನ್ನೂ ಚೆನ್ನಾಗಿ ತಿರುಗಿಸ್ಬೇಕು, ಆವಾಗ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ನಾನು ತುಪ್ಪ ಹಾಕ್ತಾ ಇದ್ದೀನಿ. ಒಂದೇ ಸರ್ತಿ ಹಾಕ್ಬಾರ್ದು ತುಪ್ಪ, ನಾವು ತಿರುಗಿಸ್ತಾ ತಿರುಗಿಸ್ತಾ ಒಂದು 4-5 ಸ್ಪೂನಷ್ಟು ಹಾಕ್ತಾನೆ ಇರಬೇಕು. ಅದು ಚೆನ್ನಾಗೆ ತಳ ಎಲ್ಲ ಬಿಡಬೇಕು. ಆ ಸ್ಟೇಜ್ವರೆಗೂ ನಾವು ತಿರುಗಿಸಿ ಹಾಕ್ತಾ ಇರಬೇಕು ತುಪ್ಪ ಸ್ವಲ್ಪ ಸ್ವಲ್ಪ. ಈಗ ನೋಡಿ, ಎಲ್ಲ ಡ್ರೈ ಆಗಿದೆ ಫುಲ್ಲು. ಈಗ ಪುನಃ ತುಪ್ಪ ಹಾಕಬೇಕು, ಪುನಃ ಮಿಕ್ಸ್ ಮಾಡಬೇಕು. ನೋಡಿ, ಹಲ್ವಾ ರೆಡಿ ಆಗಿದೆ. ಈಗ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಈಗ ತುಪ್ಪದಲ್ಲೆಲ್ಲ ಕರೆದಿರೋ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.